ಇಷ್ಟು ದಿನ ಎಲ್ಲೋಗಿದೆ ಅಂತ ಯೋಚನೆ ಮಾಡ್ತಿದ್ದೀರಾ? ಜಸ್ಟ್ ಮನೆ ಹತ್ರ ಸ್ವಲ್ಪ ಕೆಲಸ ಇತ್ತು, ಮನೆ ಹತ್ರ ಮಾಮೂಲಿ ಪ್ರಾಬ್ಲಮ್ಸ್ ಇದ್ದೇ ಇರುತ್ತಲ್ವಾ. ಸೊ ನಾನು ಕೂಡ ಅದೇ ಕೆಲಸದಲ್ಲಿ ಸ್ವಲ್ಪ ಬ್ಯುಸಿ ಆಗಿದ್ದೆ. ಬನ್ನಿ ಯೂಟ್ಯೂಬ್ನ ಬಿಡೋದು ಬೇಡ, ವೀಡಿಯೋಸ್ನ ಕಂಟಿನ್ಯೂ ಮಾಡೋಣ. ಬನ್ನಿ ವಿಡಿಯೋನ ಶುರು ಮಾಡೇ ಬಿಡೋಣ. ಇವತ್ತಿನ ವಿಡಿಯೋ ಬಗ್ಗೆ ಮಾತಾಡೋಣ. ಇವತ್ತಿನ ವಿಡಿಯೋ ಬಗ್ಗೆ ಏನಂತ ಅಂದರೆ ಟಿ ವಿ ಎಸ್ ಕಂಪ್ನಿಯಿಂದ, ಹೌದು ಟಿ ವಿ ಎಸ್ ಕಂಪ್ನಿಯಿಂದ ಅಪಾಚಿ 125cc ಬೈಕ್ನ ಬಿಡ್ತಿದ್ದಾರೆ. ಅದ್ರ ಬಗ್ಗೆ ಒಂದು ಸಣ್ಣ ಮಾಹಿತಿ ಕೊಡ್ತೀನಿ, ಡೀಟೇಲ್ಸ್ನ ಪಟಾಪಟ ಅಂತ ತಿಳ್ಕೊಳ್ಳಿ. ಹಾಗಾದರೆ ಬನ್ನಿ ವಿಡಿಯೋನ ಶುರು ಮಾಡೋಣ. ಹಲೋ, ಹಾಯ್, ನಮಸ್ತೆ ಕರ್ನಾಟಕ. ನಾನು ನಿಮ್ಮ ಪ್ರೀತಿಯ ಮನೆ ಮಗ ಧನುಷ್ ಮಾತಾಡ್ತಿರೋದು. ನೀವು ನೋಡ್ತಾ ಇದ್ದೀರಾ ಕ್ರೇಜಿ ಬಾಯ್ ತುಮಕೂರು. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಪ್ರತಿಯೊಂದು ಕಂಪ್ನಿಯವರು ಪೈಪೋಟಿ ಮೇಲೆ 125cc ಬೈಕ್ಸ್ನ ಬಿಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಟಿ ವಿ ಎಸ್ ಕಂಪ್ನಿಯವರು ಕೂಡ ಅಪಾಚಿ RTR 125cc ಬೈಕ್ನ ತೊಗೊಂಬರ್ತಿದ್ದಾರೆ. ಆದಷ್ಟು ಬೇಗ ಲಾಂಚ್ ಆಗ್ತಿದೆ, ಸಕ್ಕತ್ತಾಗಿದೆ ಬೈಕ್ ಮಾತ್ರ. ಈ ಬೈಕ್ನ ಬಗ್ಗೆ ಸ್ವಲ್ಪ ಹೇಳಬೇಕು ಅಂತ ಅಂದರೆ ಇದು ಜಸ್ಟ್ 125cc. ಬಿಕಾಸ್ ಏನಕ್ಕೆ ಅಂತಂದರೆ ಅಪಾಚೀಲಿ ಪ್ರತಿಯೊಂದು 200cc 160cc ತೊಗೊಂಡಿದ್ದಾರೆ. ಬಟ್ ನೇಕೆಡ್ ವರ್ಷನಲ್ಲಿ ಸ್ಪೋರ್ಟಿ ಲುಕ್ ಆಗಿರೋವಂಥದ್ದು, ಸ್ಪೋರ್ಟಿ ಪವರ್ ಆಗಿರೋವಂಥದ್ದು ಏನಂತಂದರೆ ಪ್ರತಿ ಕಂಪ್ನಿಯವರು ಬಿಟ್ಟಂಗೆ 125cc ಇವರು ಕೂಡ ನಾವು ಬಿಡ್ತೀವಿ ಅಂತ ಹೇಳಿ ರೆಡಿ ಮಾಡಿರೋವಂಥ ಬೈಕ್ ಇದು. ಸಕ್ಕತ್ತಾಗಿದೆ. ಇದರ cc ಕಡೆ ಬರೋದಾದರೆ 125cc ಮ್ಯಾಕ್ಸಿಮಮ್ ಪವರ್ ಬಂದ್ಬಿಟ್ಟು ಮ್ಯಾಕ್ಸಿಮಮ್ ಪವರ್ 8250 RPM ಅಲ್ಲಿ ಇದರ ಮ್ಯಾಕ್ಸಿಮಮ್ ಪವರು 12.5 HP ಆಗಿರುತ್ತೆ. ಈ ಬೈಕು ಎಷ್ಟು ಟಾರ್ಕ್ ಜನರೇಟ್ ಮಾಡುತ್ತೆ ಅಂತ ಹೇಳೋದಾದರೆ 11 Nm ಅಟ್ 7000 RPM 7000 RPM ಅಲ್ಲಿ 11 Nm ಟಾರ್ಕ್ನ ಜನರೇಟ್ ಮಾಡುತ್ತೆ. ನೆಕ್ಸ್ಟ್ ಇದರ ಟಾಪ್ ಸ್ಪೀಡ್ ಬಂದ್ಬಿಟ್ಟು 110 ಕಿಲೋಮೀಟರ್ ಟಾಪ್ ಸ್ಪೀಡ್. 125cc ಯಾವ ಗಾಡಿ 110 ಕಿಲೋಮೀಟರ್ ಹೊಡೆಯುತ್ತೆ ಹೇಳಿ? ಸಕ್ಕತ್ತಾಗಿದೆ, ಒಂದು ಸ್ಪೋರ್ಟ್ ಗಾಡಿ ಆಗಿರ್ಬೋದು ಅಂತೂ. ನೆಕ್ಸ್ಟ್ ನೇಕೆಡ್ ಲುಕ್ಕಲ್ಲಿ ಈ ಥರ ಗಾಡಿ ಎಲ್ಲೂ ಸಿಗಲ್ಲ. ಅಪಾಚಿ ಅಂತ ಅಂದರೆ ಪ್ರತಿಯೊಂದು ಗಾಡಿನೂ ಒಂದು ರೇಸ್ ಬೈಕ್ ಪಕ್ಕನಾ. ಅಪಾಚಿ ಸ್ಟಾರ್ಟ್ ಮಾಡಿದ್ದೆ ಫಸ್ಟ್ ರೇಸ್ ಬೈಕ್, ಅದು ನೇಕೆಡ್ ವರ್ಷನಲ್ಲಿ ರೇಸ್ ಬೈಕ್ ಮಾಡಿರೋದು ಅಪಾಚಿ ಫಸ್ಟ್. ಇದರ ಟಾಪ್ ಸ್ಪೀಡ್ ತಿಳ್ಕೊಂಡ್ರಿ. ನೆಕ್ಸ್ಟ್ ಇದಕ್ಕೆ ಗೇರ್ಸ್ ಎಷ್ಟಿರೋದು ಅಂತ ಹೇಳೋದಾದರೆ ಮಿನಿಮಮ್ 5 ಅಷ್ಟೇ. ಮ್ಯಾಕ್ಸಿಮಮು ಕೊಡಲ್ಲ, ಮಿನಿಮಮು ಕೊಡಲ್ಲ, ಪಕ್ಕ 5 ಅಷ್ಟೇ. 6 ಗೇರ್ ಅಂತೂ ಇಲ್ಲವೇ ಇಲ್ಲ. ಬಿಕಾಸ್ ಯಾಕೆಂದರೆ 125cc ಅಷ್ಟೇ. ಇದರ ಸಿಲಿಂಡರ್ ಬಗ್ಗೆ ಮಾತಾಡೋದಾದರೆ ಸಿಂಗಲ್ ಸಿಲಿಂಡರ್ ಇರುತ್ತೆ, 4 valve ಸ್ಟಾಕ್ಸ್ ಇರುತ್ತೆ. ನೆಕ್ಸ್ಟ್ ಇದರ ಕೂಲಿಂಗ್ ಸಿಸ್ಟಮ್ ಬಗ್ಗೆ ಮಾತಾಡೋದಾದರೆ ಏರ್ ಕೂಲಿಂಗ್ ಮಾತ್ರ ಕೊಡ್ತಾನೆ, ಲಿಕ್ವಿಡ್ ಕೂಲಿಂಗ್ ಕೊಡೋಲ್ಲ. ಬಿಕಾಸ್ ಯಾಕೆಂದರೆ ಜಾಸ್ತಿ cc ಏನಲ್ವಲ್ಲ, ಸೊ ಅದಕ್ಕೆ ಏರ್ ಕೂಲಿಂಗ್ ಕೊಡ್ತಾನೆ. ಇದರ ಫ್ಯೂಯಲ್ ಟ್ಯಾಂಕ್ ಕೆಪಾಸಿಟಿ ಅಂತ ಹೇಳೋದಾದರೆ ಇದಕ್ಕೆ ಮಿನಿಮಮ್ ಅಂದರೂ 12 ಲೀಟರ್ ಫ್ಯೂಯಲ್ನ ಇಡಿಸ್ಬೋದು, ಪೆಟ್ರೋಲು. ಈಗಿನ ಪೆಟ್ರೋಲ್ ರೇಟಲ್ಲಿ ಇದು ಎಷ್ಟು ಮೈಲೇಜ್ ಕೊಡುತ್ತೆ ಅಂದ್ಕೊಂಡಿದ್ದೀರಾ? ಈಗ ತಗೊಳ್ರಪ್ಪ, ಈಗ 105 ರೂಪಾಯಿನ ಮ್ಯಾಕ್ಸಿಮಮ್ ಅಷ್ಟಿದೆ ಪೆಟ್ರೋಲ್ ರೇಟು. ಈಗಿನ ಜನ್ರೇಷನ್ಗೆ ಒಂದು ಒಳ್ಳೆ ಬೈಕ್ ಆಗಿರ್ಬೋದು. ಬಿಕಾಸ್ ಏನಕ್ಕೆ ಅಂತಂದರೆ ಒಂದು ಒಳ್ಳೆ ಮೈಲೇಜ್ ಕೊಡ್ತಿರೋ ಬೈಕು. ಎಷ್ಟು ಅಂತ ಅಂದ್ಕೊಂಡಿದ್ದೀರಾ? 60 ಕಿಲೋಮೀಟರ್ ಕೊಡುತ್ತೆ ಪರ್ ಲೀಟರ್ಗೆ. ಇದರ ಗ್ರೌಂಡ್ ಕ್ಲಿಯರೆನ್ಸ್ ಕಡೆ ಬರೋದಾದರೆ ಕೆಳಗಡೆ ಸ್ಪೇಸು, ಈಗ ಎಲ್ಲಾದರೂ ನೀವು ಆಫ್ ರೋಡಿಂಗ್ ಮಾಡಬೇಕು ಅಂತ ತಗೊಂಡೋದ್ರೆ ಈ ಕೆಳಗಡೆ ಕಲ್ಲು ಅದು ಇದು ಇದ್ದೇ ಇರುತ್ತೆ. ಸೊ ಅದಕ್ಕೋಸ್ಕರ ಗ್ರೌಂಡ್ ಕ್ಲಿಯರೆನ್ಸ್ನ ಹೇಳ್ಬಿಡ್ತೀನಿ. ಬಿಕಾಸ್ ಯಾಕೆಂದರೆ ಈಗ ಮನೇಲಿ ಪ್ರತಿಯೊಬ್ಬರೂ ಏನು ಸ್ಯಾಡ್ಲಿಂಗ್ ಮಾಡೋಕೆ ಅಂತ ಹೇಳಿ ಹಿಮಾಲಯನ್ ದೊಡ್ಡ ದೊಡ್ಡ ಬೈಕ್ ತಗೊಳಕ್ಕಾಗಲ್ಲ. ಬಿಕಾಸ್ ಯಾಕೆಂದರೆ ಅಮೌಂಟ್ ಪ್ರಾಬ್ಲಮ್, ಮೊದಲೇ ಲಾಕ್ಡೌನ್ ಆಗಿಬಿಟ್ಟು ಅಮೌಂಟ್ ಪ್ರಾಬ್ಲಮ್ ಆಗಿದೆ. ಸೊ ಅದಕ್ಕೋಸ್ಕರ ಈ ಗ್ರೌಂಡ್ ಕ್ಲಿಯರೆನ್ಸ್ ಕೂಡ ಹೇಳ್ತೀನಿ. ಇದರ ಗ್ರೌಂಡ್ ಕ್ಲಿಯರೆನ್ಸು ಬಂದ್ಬಿಟ್ಟು 180 mm 180 mm ಗ್ರೌಂಡ್ ಕ್ಲಿಯರೆನ್ಸ್ ಇದೆ. ಇದರ ಸೀಟ್ ಹೈಟ್ ಬಂದ್ಬಿಟ್ಟು 790 ಸೀಟ್ ಹೈಟ್ ಇದೆ. ಇದರ ಎಕ್ಸ್ ಶೋರೂಮ್ ಪ್ರೈಸ್ ಇದೇ ಕಂಡ್ರೆ ಕುತೂಹಲ ಆಗಿರೋದು. ಯಾಕೆಂದರೆ ಇಷ್ಟು ಕಡಿಮೆಲಿ ಯಾರು ಕೂಡ ಕೊಡಲ್ಲ ಬೈಕು. ಇದು ಎಷ್ಟು ಅಂದ್ಕೊಂಡಿದ್ದೀರಾ ಬೈಕು? ಜಸ್ಟ್ 70,000 ಎಕ್ಸ್ ಶೋರೂಮ್ ಪ್ರೈಸ್ 70,000 ಅಷ್ಟೇ ಇರೋದು. 125cc ಯಾವ ಬೈಕಲ್ಲಿ ಈ ಥರ ಫೀಚರ್ಸ್ ಕೊಡ್ತಾರೆ ಹೇಳಿ? ಪ್ರತಿಯೊಂದು ಬೈಕಲ್ಲೂ ಏನಂತ ಅಂದರೆ ಒಂದು ಕೊಟ್ಟರೆ ಒಂದು ಕೊಡಲ್ಲ. ಬಟ್ ಈ ಬೈಕಲ್ಲಿ ಪ್ರತಿಯೊಂದು ಡಿಜಿಟಲ್, ಪ್ರತಿಯೊಂದು LED ಲೈಟ್ಸ್ ಕೊಟ್ಟಿರ್ಬೋದು, ಮಾನೋಮೀಟರ್ ಆಗಿರ್ಬೋದು, ಟ್ಯಾಕೋಮೀಟರ್ ಆಗಿರ್ಬೋದು, ಪ್ರತಿಯೊಂದು LED ಆಗಿ ಕೊಟ್ಟಿದ್ದಾರೆ. ಈಗಿನ ಇದ್ರ ಪೆಟ್ರೋಲ್ ರೇಟಲ್ಲಿ ನಮಗೆ ಸೂಟ್ ಆಗೋವಂಥ ಗಾಡಿ, ಯೂತ್ಸಿಗೆ ಸೂಟ್ ಆಗೋವಂಥ ಗಾಡೀಲಿ, ನೇಕೆಡ್ ವರ್ಷನಲ್ಲಿ ಸ್ಪೋರ್ಟ್ಸ್ ಬೈಕ್ ಆಗಿರುವಂಥದ್ದು ಗಾಡೀಲಿ ಯಾವ ಗಾಡಿ ಕೊಡುತ್ತೆ 60 ಕಿಲೋಮೀಟರ್? ಅದು 1 ಲೀಟ್ರಿಗೆ 60 ಕಿಲೋಮೀಟರ್. ಈಗ ನಮ್ಮ ಮನೇಲಿ ಪೆಟ್ರೋಲಿಗೆ ಕಾಸು ಕೊಟ್ರಿ ಅಂದರೆ ನಾವು ಎಲ್ಲಿಂದ ಕೊಡೋಣಪ್ಪ ಅಂತಾರೆ. ಸೊ ನಾವು ಕೂಡ ಅದಕ್ಕೆ ಹೊಂದ್ಕೊಳ್ಳೋದಾದರೆ ಬೆಸ್ಟ್ ಬೈಕು. ಸಕ್ಕತ್ತಾಗಿದೆ, ನನಗೆ ನಿಜವಲ್ಲೂ ರೈಡ್ ಮಾಡಬೇಕು ಅನ್ನಿಸ್ತು. ಬಟ್ ಲಾಂಚ್ ಅತಿ ಬೇಗ, ಅಂದರೆ ಅತಿ ಬೇಗನೂ ಸಹ ಬೇಗ ಲಾಂಚ್ ಆಗುತ್ತೆ. ನಾನು ಸಹ ಕಾಯ್ತಾ ಇದ್ದೀನಿ. ಅಕಸ್ಮಾತ್ ಏನಾದರೂ ಶೋರೂಮ್ ಗೆ ಬಂದ್ರೆ ನಮ್ಮ ತುಮಕೂರಲ್ಲಿ ಲಾಂಚ್ ಆದ್ರೆ ಫಟಾಫಟ್ ಅಂತ ಅದರ ರಿವ್ಯೂ ಕೂಡ ಮಾಡ್ಕೊಡ್ತೀನಿ. ನಾನು ಪ್ರತಿ ವಿಡಿಯೋದಲ್ಲೂ ಹೇಳ್ದಂಗೆ ನನ್ನ ವಿಡಿಯೋಸ್ ಅಲ್ಲಿ ಏನಾದರೂ ಸ್ವಲ್ಪ ಮಿಸ್ಟೇಕ್ ಇದ್ರೂ ಸಹ ಮತ್ತೆ ಬೇರೆ ಬೇರೆ ತರ ವಿಡಿಯೋಸ್ ಮಾಡಬೇಕು, ಬೇರೆ ತರ ಕಂಟೆಂಟ್ಸ್ ಬೇಕು ಅಂತ ಅನ್ನೋದಾದ್ರೆ ಕೆಳಗಡೆ ಕಮೆಂಟ್ ಬಾಕ್ಸ್ ಅಲ್ಲಿ ಪಟಾಪಟ್ ಅಂತ ಟೈಪ್ ಮಾಡ್ರಿ ಕಮೆಂಟ್ನ. ನಾನು ಸ್ವಲ್ಪ ಓದ್ತೀನಿ, ನಿಮ್ಮ ಕಮೆಂಟ್ಸ್ ನೋಡಿಕೊಂಡು ನಾನು ವಿಡಿಯೋಸ್ನ ಮಾಡ್ತೀನಿ. ಏನು ತಪ್ಪನ್ನ ನನ್ನ ತಪ್ಪನ್ನ ನಾನು ತಿದ್ಕೊತೀನಿ. ನನ್ನ ಇನ್ಫಾರ್ಮೇಷನ್ಸ್ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ, ಪ್ರತಿ ವಿಡಿಯೋದಲ್ಲಿ ಹೇಳ್ದಂಗೆ ಹೇಳ್ತಿದ್ದಾನೆ ಅಂತ ಅನ್ಕೊಂಬೇಡಿ, ನನ್ನ ಇನ್ಫಾರ್ಮೇಷನ್ ಸಣ್ಣ ಪುಟ್ಟ ಇನ್ಫಾರ್ಮೇಷನ್ಸ್ ಕೊಡ್ತಾ ಇದ್ದೀನಿ ಬೈಕ್ ಬಗ್ಗೆ, ಫಸ್ಟಿಂದನೂ ಸಹ ನೋಡ್ಕೊಂಡು ಬಂದಿದ್ದೀರಾ. ಪ್ಲೀಸ್ ದಯವಿಟ್ಟು ಪ್ರತಿಯೊಬ್ಬರಿಗೂ ಶೇರ್ ಮಾಡಿ. ವಿಡಿಯೋ ನೋಡಿದವರೆಲ್ಲ ಪಕ್ಕದಲ್ಲಿ ಲೈಕ್ ಬಟನ್ ಇದೆ, ಅದು ನನಗೆ ಪಟ್ ಅಂತ ಕ್ಲಿಕ್ ಮಾಡಿ. ಅದ್ರ ಪಕ್ಕದಲ್ಲಿ ರೆಡ್ ಅಲ್ಲಿ ಕಾಣಿಸ್ತಿದೆ ಸಬ್ಸ್ಕ್ರೈಬ್ ಬಟನ್, ಪಟಾಪಟ್ ಅಂತ ಒತ್ತಿ. ಪಕ್ಕದಲ್ಲಿ ಹಂಗೆ ಬೆಲ್ ಬಟನ್ ಮಾತ್ರ ಒತ್ತೋದು ಮಾತ್ರ ಮರಿಬಿಡಿ. ಥ್ಯಾಂಕ್ ಯು, ಬಾಯ್ ಬಾಯ್.